ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೆ ಹೊಸ ಟಾಪಿಕ್ನೊಂದಿಗೆ ಬರ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ಪಾಣಿಪತ್ ಕದನಗಳು. ಪಾಣಿಪತ್ ಕದನಗಳು, ಮೂರು ಪಾಣಿಪತ್ ಕದನಗಳಾಗಿದ್ದಾವೆ, ಯಾರ್ಯಾರ ಮಧ್ಯೆ ಆಗಿದ್ದಾವೆ, ಯಾವ ಸಿಚುವೇಷನ್ ಇತ್ತು, ಯಾರು ವಿನ್ ಆದರು, ಯಾರು ಸೋತರು, ಯಾರು ಸತ್ರು ಅನ್ನೋದನ್ನು ಒಂದು ಪುಟ್ಟ ವಿಡಿಯೋ ಮೂಲಕ ನಾನು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲನೇದಾಗಿ ನೋಡೋಣ, ಮೊದಲನೇ ಪಾಣಿಪತ್ ಕದನ. ಮೊದಲನೇ ಪಾಣಿಪತ್ ಕದನದಲ್ಲಿ ಒಂದನೇದು ಇಲ್ಲಿ ಮುಸ್ಲಿಂ ದೊರೆ. ಇದು ಈಸಿವೇ ಅಂತ ಹೇಳ್ತಾ ಇದ್ದೀನಿ ನೆನಪಿಟ್ಕೊಳ್ಳೋಕ್ಕೆ. ಈ ಕಡೆ ಕೂಡ ಮುಸ್ಲಿಂ ದೊರೆ. ಒಂದನೆಯದಾಗಿ ಈ ಮುಸ್ಲಿಂ ದೊರೆ ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ. ಸೊ ಈ ಕಡೆ ಇರೋ ಎರಡನೇ ಮುಸ್ಲಿಂ ದೊರೆ ದೆಹಲಿಯನ್ನು ಆಳ್ತಾ ಇರ್ತಾನೆ. ಒಂದನೇ ಮುಸ್ಲಿಂ ದೊರೆ ಬಂದುಬಿಟ್ಟು ಬಾಬರ್, ಅಫ್ಘಾನ್ ದೊರೆ ಬಾಬರ್. ಎರಡನೇ ಮುಸ್ಲಿಂ ದೊರೆ ಬಂದುಬಿಟ್ಟು ಇಬ್ರಾಹಿಂ ಲೋಧಿ. ಲೋಧಿ ಸಂತತಿಯ ಕೊನೆಯ ಅರಸ ಇಬ್ರಾಹಿಂ ಲೋಧಿ, ನೆನ್ಪಿಟ್ಕೊಳ್ಳಿ. ಲೋಧಿ ಸಂತತಿಯ ಕೊನೆಯ ಅರಸ ಇಬ್ರಾಹಿಂ ಲೋಧಿ. ಈ ಯುದ್ಧದಲ್ಲಿ ಬಾಬರ್ ವಿನ್ ಆಗ್ತಾನೆ. ಇಲ್ಲಿ ವಿಪರ್ಯಾಸ ಏನು ಅಂತಂದರೆ, ಈ ಬಾಬರ್ ಅಟ್ಯಾಕ್ ಮಾಡೋದಕ್ಕೆ ಮೊದಲು ನಮ್ಮ ಭಾರತದಲ್ಲಿ ಸಿಚುವೇಶನ್ ಹೇಗಿತ್ತು ಅಂದರೆ, ಒಂದು ಪುಟ್ಟ ಪುಟ್ಟ ರಾಜ್ಯಗಳು ಈ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಮುರಿದು ಬೀಳುತ್ತಲ್ಲ, ಬಿದ್ದಮೇಲೆ ಅವರು ಸಾಮಂತರೆಲ್ಲ ಸ್ವತಂತ್ರ ರಾಜ್ಯರು ಅಂತ ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡಿದ್ಮೇಲೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸೋದು, ತಮ್ಮ ಸಾಮ್ರಾಜ್ಯನ ವಿಸ್ತರಣೆ ಮಾಡೋದೇ ಅವರ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಆ ಸಿಚುವೇಷನಲ್ಲಿ ಪ್ರತಿಯೊಂದು ರಾಜ್ಯದ ಮೇಲೆ ದಾಳಿ ಮಾಡೋರೆ. ಅಂಥ ಸಿಚುವೇಷನಲ್ಲಿ ಬಾಬರ್ನ ದಾಳಿ ಮಾಡೋದಕ್ಕೆ ಇಬ್ಬರು ಭಾರತೀಯ ಅರಸರು ಆಮಂತ್ರಣ ಕೊಡ್ತಾರೆ, ಇನ್ವಿಟೇಷನ್ ಕೊಟ್ಟು ಕರೆಸ್ಬಿಡ್ತಾರೆ. ಆ ಮಹಾಶಯರು ದೌಲತ್ ಖಾನ್ ಮತ್ತು ಆಲಂ ಖಾನ್ ಅಂತ ಹೇಳ್ಬಿಟ್ಟು ಈ ನಮ್ಮ ದೆಹಲಿ ಸುಲ್ತಾನರನ್ನ, ಈ ಇಬ್ರಾಹಿಂ ಲೋಧಿ ಅವರನ್ನು ಒಂದು ಹತೋಟಿಗೆ ತೆಗೆದುಕೊಳ್ಳೋಕೆ ಆಗದೇ ಇರುವಂಥ ಸಿಚುವೇಷನಲ್ಲಿ, ಈಗ ಹೇಳ್ತಾರಲ್ಲ ಸುಪಾರಿ ಕೊಟ್ಟು ಕರೆಸೋದು ಅಂತ, ಆ ಥರ ಇವರು ಇನ್ವಿಟೇಷನ್ ಕೊಟ್ಟು ಯುದ್ಧ ಮಾಡೋದಕ್ಕೆ ಕರೆಸ್ತಾರೆ. ಸೊ ಬಾಬರ್ ಬಂದು ಯುದ್ಧ ಮಾಡ್ತಾರೆ, ಸುಮಾರು ಐದು ಯುದ್ಧಗಳು ಮಾಡ್ತಾರೆ. ಐದನೇ ಯುದ್ಧನೇ ಪಾಣಿಪತ್ ಕದನ. ಆ ಪಾಣಿಪತ್ ಕದನದಲ್ಲಿ ಬಾಬರ್ ವಿನ್ ಆಗ್ತಾನೆ, ಇಬ್ರಾಹಿಂ ಲೋಧಿ ಸೋಲ್ತಾನೆ. ಇದು ಯಾವಾಗ ಅಂತ ಹೇಳಿದರೆ 1526. ಸಿಂಪಲ್, ಇದು ನೆನಪಿಗೆ ಇಟ್ಕೊಳ್ಳೋದು 1526 ಇದೆಯಾ. ಸೊ ಇಲ್ಲಿ ಒಂದಕ್ಕೆ 1526 ಇದೆಯಲ್ಲ, 15 ನೆನ್ಪಿಟ್ಕೊಳ್ಳಿ ನೀವು, ಸಾಕು 15 ನೆನ್ಪಿಟ್ಕೊಳ್ಳಿ. ಒಂದಕ್ಕೆ 1+ ಮಾಡಿ, ಈ 5ಕ್ಕೆ 1+ ಮಾಡಿ, ಸಾಕು ಬಂದಿರೋ ಆನ್ಸರ್ನ ಮುಂದಿಟ್ಕೊಳ್ಳಿ. ಈ 1ಕ್ಕೆ 1+ ಮಾಡಿದರೆ 2, 5ಕ್ಕೆ 1+ ಮಾಡಿದರೆ 6, 15 ಅಂತೂ ಮುಂಚೆ ನಮಗೆ ನೆನಪಿದೆ 1526. ಸೊ 15 ನೆನ್ಪಿಟ್ಕೊಂಡ್ರೆ 1526 ನಾವು ಈ ಸರಿಸಾಗಿ ನೆನ್ಪಿಟ್ಕೊಳ್ಬೋದು. ಇನ್ನು ಎರಡನೇ ಯುದ್ಧ ನೋಡೋಣ. ಎರಡನೇ ಯುದ್ಧದಲ್ಲಿ ಏನಾಗುತ್ತೆ, ಈ ಬಾಬರ್ನ ಮಗ ಹುಮಾಯೂನ ಆಳ್ವಿಕೆ ಮಾಡ್ತಾನೆ. ಬಾಬರ್ 1530 ಡೆತ್ ಆಗ್ತಾನೆ. ಹುಮಾಯೂನ ಒಬ್ಬ ಅಸಮರ್ಥ ದೊರೆ ಅಂತ ಹೇಳ್ಬೋದು, ಅವನು ಬಲಿಷ್ಠ ಆಗಿರೋದಿಲ್ಲ. ಸೊ ಅವನು 10 ವರ್ಷ ಕಷ್ಟಪೂರ್ಣವಾದಂಥ ಆಳ್ವಿಕೆ ಮಾಡ್ತಾನೆ. ಎಲ್ಲ ರಾಜರಿಗೂ ಭಯಭೀತನಾಗಿ, ಪ್ರತಿಯೊಬ್ಬರಿಗೂ ಕಪ್ಪು ಕಾಣಿಕೆ ಕೊಟ್ಟು, ಪ್ರತಿ ಯುದ್ಧದಲ್ಲೂ ಸೋಲೋದು ಆ ಥರ ಮಾಡ್ಕೊಂಡ್ಬಿಟ್ಟು 1540 ಆಳ್ವಿಕೆ ಮಾಡ್ತಾನೆ. 40-55 ಅಂದರೆ 1540-1555 ಒಂದು ವನವಾಸದ ಜೀವನ, ಅಲೆಮಾರಿ ಜೀವನ. ಯಾಕೆ ರಾಜ್ಯ ಹೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ, ಯಾರೂ ಸಹಾಯ ಮಾಡೋಲ್ಲ. ಅಂಥ ಸಿಚುವೇಷನಲ್ಲಿ ಓಡಾಡ್ತಿರ್ಬೇಕಾದ್ರೆ ನಮ್ಮ ಬಾಬರ್ ಜನಿಸ್ಬಿಟ್ಟು ಬಾಬರ್ 3-4 ವರ್ಷದವನಿದ್ದಾಗ ಮತ್ತೆ ಕೆಲವಷ್ಟು ಪ್ರದೇಶಗಳನ್ನ ವಶಪಡಿಸ್ಕೊತಾನೆ. ಬಾಬರ್ನ ವಿದ್ಯಾಭ್ಯಾಸಕ್ಕಾಗಿ ಅಫ್ಘಾನ್ನಲ್ಲಿಡ್ತಾನೆ, ಮುಂದೆ ಮತ್ತೆ ಅದು ಕೂಡ ಕಸ್ಕೊಂಡ್ಬಿಡ್ತಾರೆ. ಸೊ ಇದೇ ರೀತಿ ಆಗಿಬಿಟ್ಟು 15 ವರ್ಷದ ವನವಾಸ ಆದಮೇಲೆ ಮತ್ತೆ ದಿಲ್ಲಿಯಲ್ಲಿ ಕೆಲವಷ್ಟು ಸಣ್ಣ ಪುಟ್ಟ ರಾಜನ ಹುಮಾಯೂನ ಗೆದ್ಕೊಳ್ತಾನೆ. ಗೆದ್ಕೊಂಡ್ಬಿಟ್ಟು ಒಂದು ದಿವಸ ಏನೋ ಅಚಾನಕ್ಕಾಗಿ ಮೆಟ್ಟಿಲ್ ಮೇಲಿಂದ ಬಿದ್ದು ತಲೆಗಾಯ ಆಗಿಬಿಟ್ಟು ಬಾಬರ್ ಡೆತ್ ಆಗುತ್ತೆ. ಬಾಬರ್ ಡೆತ್ ಆದಮೇಲೆ ಏನಾಗುತ್ತೆ, ಇಲ್ಲಿ ಅಕ್ಬರ್ ಇಲ್ಲಿ ಅಫ್ಘಾನಿಸ್ತಾನದಲ್ಲಿರ್ತಾನೆ. ಆವಾಗ ಟ್ರಾನ್ಸ್ಪೋರ್ಟೇಷನ್ ಕಷ್ಟ, ಬರೋದಕ್ಕೆ 6 ತಿಂಗಳು ಬೇಕಾಗ್ತಿತ್ತು. ಸೊ ಆವಾಗ ಏನಾಗುತ್ತೆ,
ಈ ದಿಲ್ಲಿಯಲ್ಲಿ ಯಾರೂ ಇರೋದಿಲ್ಲ ಆಳ್ವಿಕೆ ಮಾಡೋದಕ್ಕೆ ಅಥವಾ ಅದನ್ನು ನೋಡ್ಕೊಂಡು ಹೋಗೋದಕ್ಕೆ ಒಂದು ಸದೃಢವಾದಂಥ ವ್ಯಕ್ತಿ ಯಾರೂ ಇರೋದಿಲ್ಲ. ಅಂಥ ಸಮಯದಲ್ಲಿ ಮೊಹಮ್ಮದ್ ಆದಿಲ್ ಶಾನ ಒಬ್ಬ ಸೇನಾನಿ ಅಥವಾ ಪ್ರಧಾನಿ ಹೇಮು ಅಂತ, ಹೇಮು ಅಥವಾ ಹೇಮರಾಜ ದಿಲ್ಲಿ ಮೇಲೆ ಆಕ್ರಮಣ ಮಾಡ್ತಾನೆ. ದಿಲ್ಲಿ ಮೇಲೆ ಆಕ್ರಮಣ ಬಿಟ್ಟು ವಶಪಡಿಸ್ಕೊಳ್ತಾನೆ. ವಶಪಡಿಸ್ಕೊಂಡು ಆಡಳಿತ ಪ್ರಾರಂಭ ಮಾಡ್ತಾನೆ. ಈ ವಿಷಯ ಇಲ್ಲಿ ಅಕ್ಬರ್ ಗೊತ್ತಾಗುತ್ತೆ. ಅಕ್ಬರ್ ಗೊತ್ತಾದ ತಕ್ಷಣ ಅಕ್ಬರ್ ದಿಲ್ಲಿ ಕಡೆ ಬಂದುಬಿಡ್ತಾನೆ. ದೆಹಲಿ ಕಡೆ ಬಂದುಬಿಟ್ಟಾಗ ಈ ಅಕ್ಬರ್ನ ವಯಸ್ಸು ಸುಮಾರು 14-15 ವರ್ಷ ಮಧ್ಯದಲ್ಲಿ. ಸೊ ಇವನ್ನ ಅಲ್ಲಿ ರಾಜ ಅಂತ ಘೋಷಣೆ ಮಾಡಿದಂಥ ಬೈರಮ್ ಖಾನ್, ಈ ಅಕ್ಬರ್ನ ಸಂಪೂರ್ಣವಾದಂಥ ಆಗುಗಳನ್ನ ನೋಡ್ಕೊಳ್ಳುವಂಥ ಸೇನಾಧಿಪತಿ ಬೈರಮ್ ಖಾನ್ ನೇತೃತ್ವದಲ್ಲಿ, ಈ ಅಕ್ಬರ್ನ ನೇತೃತ್ವದಲ್ಲಿ ಬೈರಮ್ ಖಾನ್ ಸಹಾಯದೊಂದಿಗೆ ದಿಲ್ಲಿ ಕಡೆ ಬರ್ತಾರೆ. ಸೊ ದಿಲ್ಲಿಗೆ ಬಂದ ತಕ್ಷಣ ಈ ದಿಲ್ಲಿಗೆ ಮುಂಚೆ ಈ ಪಾಣಿಪತ್ತಲ್ಲಿ ಇವರಿಬ್ಬರಿಗೂ ಮುಖಾಮುಖಿ ಆಗುತ್ತೆ. ಇದು ಎರಡನೇ ಪಾಣಿಪತ್ ಕದನ. ಇದು ಯಾವಾಗ ಅಂತೇಳಿದ್ರೆ ಮೊದಲನೇ ಪಾಣಿಪತ್ ಕದನ ಯಾವಾಗ ಹೇಳಿ? 1526. 1526 1526 1526ಕ್ಕೆ ಪ್ಲಸ್ ಮಾಡಿ, ಒಂದು 30 ವರ್ಷ ಪ್ಲಸ್ ಮಾಡಿ. ನೆನ್ಪಿಡೋದಕ್ಕಾಗೋ ರೀತಿಯಲ್ಲಿ ನಾನು ಒಂದು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. 30 ವರ್ಷ ಪ್ಲಸ್ ಮಾಡಿ ಆನ್ಸರ್ ಬರೋದೇ ಎರಡನೇ ಪಾಣಿಪತ್ ಕದನದ ವರ್ಷ. ಇದು 1556 ಸಿಚುವೇಶನ್ ಹೇಳಾಯಿತು. ಈಗ ಇಸ್ವಿ ಹೇಳಾಯಿತು. ಯಾರ ಮಧ್ಯೆ ಆಯಿತು ನೋಡೋಣ. ಯಾರ ಮಧ್ಯೆ ಅಂತೇಳಿದರೆ ಈ ಕಡೆ ಒಬ್ಬ ಮುಸ್ಲಿಮ್ ದೊರೆ, ಈ ಕಡೆ ಒಬ್ಬ ಹಿಂದೂ ದೊರೆ. ಹೌದಾ, ಹಿಂದೂ ದೊರೆ. ಈ ಮುಸ್ಲಿಮ್ ದೊರೆ ಇನ್ನಾಗ್ತಾನೆ. ಇವನು ಅಕ್ಬರ್, ಇವನು ಹೇಮು. ಇಲ್ಲಿ ಇನ್ನೂ ಒಂದು ವಿಷಯ ಏನು ಅಂದರೆ, ಭಾರತವನ್ನು ಅಥವಾ ದೆಹಲಿಯನ್ನು ಆಳಿದ ಕೊನೆಯ ಹಿಂದೂ ಅರಸ ಹೇಮು. ಅದೇ ಲಾಸ್ಟು 1556 ಲಾಸ್ಟು. 1556ರಿಂದ ಟಿಲ್ ನಮಗೆ ಸ್ವಾತಂತ್ರ್ಯ ಸಿಗೋವರೆಗೂ ಯಾವನೇ ಹಿಂದೂ ದೊರೆ ದೆಹಲಿಯನ್ನು ಆಳ್ವಿಕೆ ಮಾಡಿಲ್ಲ. ಹೇಮು ಕೊನೆ ಅರಸು. ಎರಡನೇ ಮಹಾಯುದ್ಧ ಹೇಮು ಮತ್ತು ಅಕ್ಬರ್ ಮಧ್ಯೆ. ಅಕ್ಬರ್ ವಿನ್ ಆಗ್ತಾನೆ, ಹೇಮು ಸೋಲ್ತಾನೆ. ಸೊ ನೆಕ್ಸ್ಟ್ ಮೂರನೇ ಯುದ್ಧ ನೋಡೋಣ. ಈ ಮೂರನೇ ಯುದ್ಧದಲ್ಲಿ ಸಿಚುವೇಶನ್ ಹೇಗಿರುತ್ತೆ ಅಂದರೆ, ನಮಗೆ ಒಂಥರ ಇಲ್ಲಿ ಮರಾಠ ಸಾಮ್ರಾಜ್ಯ ಸಂಪೂರ್ಣವಾಗಿ ಭಾರತದಲ್ಲಿ ವಿಸ್ತರಿಸ್ಕೊಂಡಿರುತ್ತೆ. ದೆಹಲಿ ಸಾಮ್ರಾಜ್ಯ ಚಿಕ್ಕದಾಗಿರುತ್ತೆ. ದೆಹಲಿ ಸಾಮ್ರಾಜ್ಯ ಆಲ್ಮೋಸ್ಟ್ ಆಲ್ ಈ ಮೊಘಲ್ ಸಾಮ್ರಾಜ್ಯ ಸಾರಿ ಈ ಮೊಘಲ್ ಸಾಮ್ರಾಜ್ಯ ಆಲ್ಮೋಸ್ಟ್ ಆಲ್ ಈ ಕುಸಿದು ಬೀಳೋ ಸ್ಥಿತಿಯಲ್ಲಿರುತ್ತೆ. ಅಂಥ ಸಮಯದಲ್ಲಿ ಮರಾಠರು ಏನು ಮಾಡ್ತಾರೆ, ಅದನ್ನು ದಾಳಿ ಮಾಡಿಬಿಟ್ಟು ಅದನ್ನು ವಶಪಡಿಸ್ಕೊಳ್ಬೇಕು ಅಂತ ಯುದ್ಧ ಸಾರಕ್ಕೆ ಹೋಗ್ತಾರೆ. ಯುದ್ಧ ಸಾರಕ್ಕೆ ಹೋಗ್ತಾರೆ. ಅಲ್ಲಿ ಅಹಮದ್ ಶಾ ಅಬ್ದಾನಿ ಅಂತ ಹೇಳ್ಬಿಟ್ಟು ಆಳ್ವಿಕೆ ಮಾಡ್ತಾ ಇರ್ತಾನೆ. ಈ ಕಡೆ ಅಹಮದ್ ಶಾ ಅಬ್ದಾನಿ ಇಲ್ಲಿ ದೆಹಲಿ ಸುಲ್ತಾನರ ಸಹಾಯಕ್ಕೆ ಬರ್ತಾನೆ, ಸಾರಿ ಮೊಘಲರ ಸಹಾಯಕ್ಕೆ ಬರ್ತಾನೆ. ಬಂದುಬಿಟ್ಟು ಮರಾಠರಿಗೂ ಅವ್ರಿಗೆ ಯುದ್ಧ ಆಗುತ್ತೆ. ಮರಾಠರ ಸೈನ್ಯದಲ್ಲಿ ಬಾಲಾಜಿ ಬಾಜಿರಾವ್ ಅಂತ ಹೇಳ್ಬಿಟ್ಟು ಸೇನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ ಮರಾಠರಲ್ಲಿ. ಇಲ್ಲಿ ಮರಾಠರು, ಇಲ್ಲಿ ಮುಸ್ಲಿಮ್ ದೊರೆ ಅಂತ ಇಟ್ಕೊಳ್ಳಿ. ಇಲ್ಲಿ ಅಹಮದ್ ಶಾ ಅಬ್ದಾನಿ ಅಥವಾ ದುರಾನಿ, ಅಹಮದ್ ಶಾ ದುರಾನಿ ಅಂತಲೂ ಕರಿಬೋದು, ಅವನು ಸೇನೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ಯುದ್ಧ ಸಂಭವಿಸುತ್ತೆ. ಯುದ್ಧದಲ್ಲಿ ಈ ಮುಸ್ಲಿಮ್ ದೊರೆ ವಿನ್ ಆಗ್ತಾನೆ. ಇದು ಒಂದು ಈ ಏನದು ಸಂಪೂರ್ಣವಾದಂಥ ದೆಹಲಿಯ ಸಂಪೂರ್ಣವಾದಂಥ ಇನ್ಯಾರೋ ಎದುರಿಸೋಕ್ಕಾಗಲ್ಲ ಅನ್ನುವಂಥ ಒಂದು ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ. ಆವಾಗ ಅವರು ನಾ ಯಾರು ಎದುರು ಹಾಕೊಳ್ಳಲ್ಲ ಅನ್ನೋಂಥ ಒಂದು ಸಿಚುವೇಷನ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ಬಲಿಷ್ಠರಾದಂಥ ಮರಾಠರನ್ನೇ ಸೋಲಿಸ್ಬಿಡ್ತಾರಲ್ಲ. ಸೊ ಅದು ಆ ಸಿಚುವೇಷನ್ ಇರುತ್ತೆ. ಯುದ್ಧದಲ್ಲಿ ದುರಾನಿಗೆ ಏನಾಗ್ತಾನೆ, ಮರಾಠರು ಸೋಲ್ತಾರೆ. ಈ ಯುದ್ಧ ನೆನ್ಪಿಡೋದು ಹೇಗೆ ಗೊತ್ತಾ, ಈ ಯುದ್ಧ ನೆನ್ಪಿಡೋದು ಹೇಗೆ ಅಂತ ನೋಡೋಣ. ಸೊ ನಾವು ಫಸ್ಟ್ ನೋಡಿದ್ವಿ 1526.
ಪ್ಲಸ್ ಮೂವತ್ತು ಎಷ್ಟಾಯಿತು? 1555. ಹೌದಾ? ಇಲ್ಲಿ ಪ್ಲಸ್ ಮಾಡಿ, ಇಲ್ಲಿ ಬರೀತೀನಿ, ಪ್ಲಸ್ ಮಾಡಿ ಎಷ್ಟು? 205 ವರ್ಷ ಪ್ಲಸ್ ಮಾಡಿ. ಸಿಂಪಲ್, 205 ವರ್ಷ ಪ್ಲಸ್ ಮಾಡಿ, ಬರುತ್ತೆ ನಿಮಗೆ 1761. ಕೊನೆಯ ಯುದ್ಧ, ಕೊನೆಯ ಪಾಣಿಪತ್ ಯುದ್ಧ. ಸಿಂಪಲ್ ವೇ ಇದೆ. ಈ 1556ಕ್ಕೆ 205 ವರ್ಷನ ಆ್ಯಡ್ ಮಾಡಿ, 1761. ರೈಟ್, ನಾನು ಮೊದಲಿಂದ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಮೊದಲನೇ ಮಹಾಯುದ್ಧ ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಮಧ್ಯೆ. ಬಾಬರ್ ವಿನ್ ಆಗ್ತಾನೆ, ಇಬ್ರಾಹಿಂ ಲೋಧಿ ಸೋಲ್ತಾನೆ 1526ನೇ ಇಸ್ವಿಯಲ್ಲಿ. ಸೊ ಎರಡನೇದು, ಎರಡನೇ ಪಾಣಿಪತ್ ಕದನ, ಅಕ್ಬರ್ ಮತ್ತು ಹೇಮು ಮಧ್ಯೆ. ಅಕ್ಬರ್ ವಿನ್ ಆಗ್ತಾನೆ, ಹೇಮು ಸೋಲ್ತಾನೆ 1556ಅಲ್ಲಿ, ಅಂದರೆ 26ರಿಂದ ಕರೆಕ್ಟಾಗಿ 30 ವರ್ಷದ ಮುಂದೆ. ಸೊ ಇನ್ನೂ 205 ವರ್ಷದ ಮುಂದೆ, ಅಂದರೆ ಇನ್ನೂ 205 ವರ್ಷದ ಮುಂದೆ ಅಹ್ಮದ್ ಶಾ ಅಬ್ದಾನಿ ಅಥವಾ ಅಹ್ಮದ್ ಶಾ ದುರಾನಿ ಮತ್ತು ಮರಾಠರು, ಮರಾಠರಲ್ಲಿ ಬಾಲಾಜಿ ಬಾಜಿರಾವ್, ಬಾಲಾಜಿ ಬಾಜಿರಾವ್ ಮತ್ತು ಅಹ್ಮದ್ ಶಾ ಅಬ್ದಾನಿ ಮಧ್ಯೆ. ಅಹ್ಮದ್ ಶಾ ಅಬ್ದಾನಿ ವಿನ್ ಆಗ್ತಾನೆ, ಮರಾಠರು ಸೋಲ್ತಾರೆ. ಸೊ ಈ ಮೂರು ಪಾಣಿಪತ್ ಕದನಗಳು ನಮಗೆ ಇಲ್ಲಿಗೆ ಮುಗಿದೋಯ್ತು. ನೆನಪಿರೋ ಹಾಗೆ ನಾನು ಮ್ಯಾಕ್ಸಿಮಮ್ ನನ್ನ ಪ್ರಯತ್ನ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನನ್ನಲ್ಲಿ ಇನ್ನೂ ಕುಂದುಕೊರತೆಗಳಿದ್ದರೆ ನಾನು ಹೇಗೆ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ. ನಾನು ಈಗ ಹಾಕಿದ ಒಂದು 4 ವಿಡಿಯೋದಲ್ಲಿ ನನಗೆ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಸುಮಾರು 40 ಸಬ್ಸ್ಕ್ರೈಬ್ ಆಗಿದ್ದಾವೆ, 1800 ವ್ಯೂಸ್ ಆಗಿದ್ದಾವೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಯಾವ ರೀತಿಯ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಲಿ ಅನ್ನೋದನ್ನು ಕೂಡ ನೀವು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.